ಒಂದು ನಿಮಿಷ ಸರ್, ಈಗ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಇತ್ತೀಚೆಗೆ ಚಿರತೆಗೆ ಬನ್ನಿ ಸರ್, ಮತ್ತೆ ಸರ್ ಈ ಚಿರತೆಗೆ ಸಬ್ಜೆಕ್ಟ್ ಬನ್ನಿ, ಈಗ ಮನುಷ್ಯ ಪ್ರತನ ಚರ್ಚೆ ಮಾಡುವ ಈ ಪ್ರಶ್ನೆಗೆ ಸೀಮಿತವಾಗಿರಲಿ. ನನ್ನ ರಿಕ್ವೆಸ್ಟ್ ಇಷ್ಟನೇ, ಕೆಲವು ಪ್ರಾಣಿಗಳು ಊರೊಳಗೆ ಬರ್ತಾ ಇದ್ದಾವೆ, ವಿಶೇಷವಾಗಿ ನಮ್ಮ ಮಲ್ನಾಡಿನಲ್ಲಿ ಸರ್, ನಾವು ಬದುಕೋಂಗೇನೇ ಇಲ್ಲ. ಒಂದು ಮಂಗ, ಒಂದು ಕಾಡ್ಕೋಣ, ಮೊನ್ನೆ ಕಾಡ್ಕೋಣ ತುಳಿದು ಒಬ್ಬನ ಕೈ ಕಟ್ಟಾಗೋಯ್ತು, ಸದ್ಯ ಜೀವ ಏನೋ ಮಾಡಿ ರಕ್ಷಣೆ ಮಾಡಿದೀವಿ. ಮತ್ತೆ ಹಂದಿ, ಮೊದಲೆಲ್ಲ ನೀವು ಆರಂಭದಲ್ಲಿ ಹೇಳಿದ್ರಿ, ಮೊದಲು ಆ ಏರಿಯಾಕ್ಕೆ ಎಷ್ಟು ಪಾಪ್ಯುಲೇಷನ್ ಪ್ರಾಣಿಗಳು ಇರಬೇಕು, ಓವರ್ ಆದ್ರೆ ಬೇಟೆ ಆಡ್ತಾ ಇದ್ರು ರಾಜಮಹಾರಾಜರ ಕಾಲದಲ್ಲಿ. ಈಗ ಅಂತದ್ದು ಯಾವುದು ಇಲ್ಲ. ಇಲ್ಲ ನೀವು ಅವನ್ನ ಶಿಫ್ಟ್ ಮಾಡಬೇಕು, ಇಲ್ಲ ನಮ್ಮನ್ನ ಶಿಫ್ಟ್ ಮಾಡಬೇಕು. ಒಬ್ಬ ವರ್ಷಿಡಿ ಸರ್, ನಿಮಗೂ ಗೊತ್ತಿದೆ, ಭತ್ತನ ಏನೋ ಬೆಳೆದಿರ್ತಾನೆ, ಒಂದು ಗಂಟೆನಲ್ಲಿ ಸರ್ವನಾಶ ಮಾಡಾಗ್ತದೆ. ಮೊನ್ನೆ ಹೋಗಿ ಗುಂಡೋಡ್ದಿದ್ದಾನೆ, ಒಬ್ಬ ಹಂದಿಗೆ ಗುಂಡೋಡ್ದಿದ್ದಾನೆ, ಸಾಯಿಸಿದ್ದಾನೆ, ಅವನ್ನ ಎಳ್ಕೊಂಡು ಹೋಗಿ ಜೈಲಿ ಹಾಕ್ತಾ ಇದ್ದಾರೆ. ಏನು ಮಾಡ್ಬೋದು ಹೇಳಿ? ಇಲ್ಲ ಅವನು ಬದುಕಬೇಕು, ಇಲ್ಲ ಪ್ರಾಣಿ ಬದುಕಬೇಕು, ಎರಡೇ ಆಯ್ಕೆ, ಎರಡೇ ಬೇರೆ ಇಲ್ಲ. ಅಂಥದ್ರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ನಿಮ್ಮ ಇವರಿಗೆ. ಮಂಗ ಮತ್ತು ಹಂದಿ ಬನ್ನಿ ಪ್ರಶ್ನೆಗೆ. ಹಂದಿನ ಸರ್ ಕಾಯ್ದೆ ಪ್ರಕಾರ ಹಂದಿನ ಹೊಡಿಬಹುದು, ತಿನ್ನೋಂಗಿಲ್ಲ ಅಂತ ಮಾಡಿದ್ದಾರೆ. ನಮ್ಮಲ್ಲಿ ಹಂದಿ ತಿನ್ನೋರಿದ್ದಾರೆ, ಹಂದಿ ಹೊಡೆದಿದ್ದಾರೆ, ಅವ್ನು ತಿಂದ್ರೆ ಕೇಸ್ ಆಗ್ತಾರೆ. ಉತ್ತರ ಒಂದು ಮೀಟಿಂಗ್ ಮಾಡಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳುವಂತದ್ದು ಅಗತ್ಯ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.